शक्ति कुमार महाराजरे एल्लिगे होरडुवनु सारथि साने बेन्नूर नागराज कुंडीपल्लिय ನನ್ನ ಇವತ್ತು ನಮ್ಮನ್ನ ಸಂಯೋಗಕ್ಕೆ ಕರೆದಿದ್ದಾನೆ ಅವನ ಜೊತೆ ನಮ್ಮ ವಿದ್ಯವಿದೆ ನಂದು ಒಂದು ಬಾಣ ಆದರೇನು ಲೇ ನಾಗರಾಜ್ ಕುಂಡಿಪಲ್ಲಿ ನೀ ಏನು ಹೇಳಿದೆ ನೀನು ಅವತ್ತು ನಮ್ಮ ನಾಯಿಯ ಬೀಜವನ್ನು ತಿನ್ನು ಅಂತ ಹೇಳಿದೆಯಲ್ಲ ಮತಾಂದ ನಿನ್ನ ನಾಯಿಯ ಬೀಜಕ್ಕೆ ಈ ನನ್ನ ಬಾಣ ಸಿಗಿಸಿ ಬಿಡುತ್ತೇನೆ ಸರದಿ ಅಡೆ ಹೋಗೋಣ ಯುದ್ಧಕ್ಕೆ ನಡೆ ಪ್ರಭು ಇದು ಕುದುರೆ ಅಲ್ಲ ಕುದುರೆ ಇದೆ ಪ್ರಭು ಇದು ಇಂದ ಯಾರ ಜೊತೆ ರಣ ಹೇಳಿ ಮತಾಂದ ನಾಗರಾಜ್ ಕುಂಡಿಪಲ್ಲಿ ಇದನ್ನ ಸಾಣೆಬೆನ್ನೂರ ನಾಗರಾಜ್ ಕುಂಡಿಪಲ್ಲಿ ನನಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ದಾನೆ ಕರ್ನಾಟಕದ ಆಸ್ತಿ ಈ ಶಕ್ತಿ ಕುಮಾರ ಕರ್ನಾಟಕದ ಅಭಿಮಾನಿಗಳು ನನ್ನನ್ನು ಬೆಳೆಸಿದ್ದಾರೆ ಕರ್ನಾಟಕದಲ್ಲಿರುವ ಅಭಿಮಾನಿಗಳು ನನ್ನನ್ನು ಎಷ್ಟು ಜನ ಗೌರವಿಸಿದ್ದಾರೆ ಎಷ್ಟು ಜನ ಕರ್ನಾಟಕದ ಕಂದ ನಾನು ಕರ್ನಾಟಕದ ಜನತೆಗೆ ಕೋಮುವಾದ ಸೃಷ್ಟಿ ಮಾಡಲು ಹೊರಟಿದ್ದಾನೆ ಮಾನ್ಯ ಪ್ರಧಾನಮಂತ್ರಿಯವರಿಗೆ ಬಾಯಿಗೆ ಬಂದಾಗೆ ಬಯ್ಯುತ್ತಿದ್ದಾನೆ ಹಾಗಾದರೆ ಆ ಮತಾಂದ ಈ ಒಂದು ಈ ಭೂಮಿಯಲ್ಲಿ ಇರಬಾರದು ನೋಡು ಅವತ್ತು ನನಗೆ ಕರೆ ಮಾಡಿ ಏನು ಹೇಳಿದ ನಿನಗೆ ಗಂಡಸಿದ್ದರೆ ನೀನು ತಾಕತ್ತಿದ್ದರೆ ಬಂದು ನಾನು ರಾಯಬೆನ್ನೂರಿಗೆ ಬಾ ಅಂತ ಹೇಳಿದ ಲೇ ನಾಗ ನಾನು ಸಾಣೆಬೆನ್ನೂರಿಗೆ ಬಂದಿದ್ದೆ ಕಣ ಆ ಬಂದ್ರು ಅವನು ಏನು ಹೇಳಿದ ಗೊತ್ತಾ ಅಲ್ಲಿ ನಿಂತುಕೊಂಡು ಅವನು ಐತವಾರ ಬಂದಿದ್ದಾನೆ ರವಿವಾರ ಬಂದಿದ್ದಾನೆ ಅವತ್ತು ಸುಟ್ಟಿ ಇದೆ ಅಂದ ಲೇ ಮತಾಂದ ನಿನಗೆ ಗಂಡಸು ಇದ್ದರೆ ನಿನಗೆ ಶಗು ಶೌರ್ಯನೇ ಆಗಿದ್ದರೆ ನಿನಗೆ ತಾಕತ್ತು ಇದ್ದರೆ ನಿನ್ನ ಮೀಸಿ ದಂಡಕ ಮೀಸಿಯೇ ಆಗಿದ್ದರೆ ಐತವಾರ ಆದ್ರೇನು ಭಾನುವಾರ ಆದ್ರೇನು ನಾನು ನಿನ್ನ ಮನೆ ಹುಡುಕಿಕೊಂಡು ಬಂದಿದ್ದೆ ಆಗ ಎಲ್ಲಿ ಹೋಗಿದ್ದೆ ನೀನು ಚಾವಿ ಹಾಕೊಂಡು ಪುಳುಪುಳನೆ ಓಡಿ ಹೋಗಿದ್ದೆ ಮಹಾಪ್ರಭು ನಿಮಗೆ ಬಹಳಷ್ಟು ಅವಮಾನ ಮಾಡಿದ್ದಾನೆ ಆದರೂ ಅವನು ಬಹಳ ತಿಂಡಿದ್ದಂಗೆ ಕಾಣಿಸ್ತಾನೆ ತಿಂಡಲ್ಲ ಅದು ಉಂಡೈತಿ ಅದಕ್ಕ ತಿಂಡಿ ಮುರಿಯಕ್ಕೆ ನಾವು ಇವತ್ತು ಸಾಣೆಬೆನ್ನೂರಿಗೆ ಹೊಂಟಿದ್ದೇವೆ ಸರಿ ಸಾರಥಿ ನಡೆ ಯುದ್ಧಕ್ಕೆ ಹೋಗೋಣ ಅವನ ರಣಾಂಗಣಕ್ಕೆ ನಾವು ಹೋಗೋಣ ಆ ಸಾಣೆಬೆನ್ನೂರಿನ ನಾಗರಾಜ್ ಕುಂಡಿಪಲ್ಲಿಯ ಶೌರ್ಯ ತಾಕತ್ತು ಜನರಿಗೂ ಸ್ವಲ್ಪ ಗೊತ್ತಾಗಲಿ ಸುಮ್ಮನೆ ಮೊಬೈಲ್ ಅಲ್ಲಿ ಕುತ್ಕೊಂಡು ಲೈವ್ ಅಲ್ಲಿ ಕುತ್ಕೊಂಡು ಅವ್ರಿಗೆ ಇವ್ರಿಗೆ ಬೈಯೋದನ್ನ ಬಿಟ್ಟು ಅಕಸ್ಮಾತ್ ಜಾಸ್ತಿ ಏನಾದ್ರೂ ಮಾತಾಡಿದ್ರೆ ಈ ಬಾಣವನ್ನು ಬಿಟ್ಟರೆ ನಿನ್ನ ಹಿಂದಿನ ಮನೆಗೆ ಹೋಗಿ ಸಿಕ್ಕಿಬಿಡುತ್ತದೆ ಮಹಾಪ್ರಭು ಅವಂದು ಇನ್ನೊಂದು ಹಿಂದಿನ ಮನೆ ಇದೆ ಹಿಂದಿನ ಮನೆ ಇದೆ ಆ ಹಿಂದಿನ ಮನೆ ಅಂದ್ರೆ ಅವಂದು ಮುನಿಸಿಪಾಲ್ಟಿ ಆ ಮುನಿಸಿಪಾಲ್ಟಿಗೆ ಈ ಬಾಣವನ್ನು ಬಿಟ್ಟರೆ ಅದು ಅಲ್ಲಿಗೆ ಕ್ಲೋಸ್ ಆಗಿ ಬಿಡುತ್ತದೆ ಸಾರಥಿ ನಡೆ ಹೋಗೋಣ ಯುದ್ಧಕ್ಕೆ ನಡೆ ಹೋಗಬಹುದು ನಡೆ ಈ ಕಡೆ ಹೋಗಬೇಕು ಅವನ ಒಂದು ಈ ಕಡೆನೆ ಆಸ್ಥಾನ ಇರುವುದು ಅವನ ಇವತ್ತು ರಂಗ ಅವನ ರಣರಂಗಕ್ಕೆ ನಾವು ಯುದ್ಧಕ್ಕೆ ಹೋಗುತ್ತಿದ್ದೇವೆ ನೋಡೋಣ ನಮ್ಮ ಆಸ್ಥಾನಕ್ಕೆ ಯಾರೋ ಯುದ್ಧಿಗೆ ಬರುತ್ತಿದ್ದಾರೆ ನೋಡಿಕೊಂಡು ಬರುತ್ತೇನೆ ಓ ಶಕ್ತಿ ಕುಮಾರ್ ಮಹಾರಾಜರು ನಮ್ಮ ಆಸ್ಥಾನ ಕಡೆ ಯುದ್ಧಕ್ಕೆ ಬಂದಿದ್ದೀರಾ ಹೌದು ಇವತ್ತು ನಾವು ಸಾಣೆಬೆನ್ನೂರಿನ ನಾಗರಾಜ್ ಕುಂಡಿಪಲ್ಲಿಯ ಆಸ್ಥಾನಕ್ಕೆ ಯುದ್ಧಕ್ಕೆ ಬಂದಿದ್ದೇವೆ ಮಹಾಪ್ರಭು ಮೂಗಿನಲ್ಲಿ ಕೂಗಲು ಬಂದಿವೆ ಮೂಗಿನಲ್ಲಿ ಕೂದಲು ನಮಗೆ ಬರುವುದಿಲ್ಲ ಆ ನಾಗರಾಜ್ ಕುಂಡಿಪಲ್ಲಿಗೆ ಬರುತ್ತವೆ ನಮಗೇನಿದ್ದರೂ ಬಗಲಲ್ಲಿ ಮಾತ್ರ ಬರುತ್ತವೆ ಅಪ್ಪನೇ ಮಹಾಪ್ರಭು ಸೇವಕ ಎಲ್ಲಿ ನಿಮ್ಮ ಸಾಣೆಬೆನ್ನೂರ ನಾಗರಾಜ್ ಕುಂಡಿಪಲ್ಲಿ ರಣ ಹೇಡಿ ಅವತ್ತು ನನಗೆ ಯುದ್ಧಕ್ಕೆ ಬಾ ಎಂದು ಕರೆ ಮಾಡಿ ಹೇಳಿದ್ದಾನಲ್ಲ ಇವತ್ತು ನಾನು ಮತ್ತೆ ಸಾಣೆಬೆನ್ನೂರಿಗೆ ಬಂದಿದ್ದೇನೆ ಎಲ್ಲಿ ಆ ಮತಾಂದ ನರ ಹೇಳಿ ಫೇಸ್ಬುಕ್ ಅಲ್ಲಿ ನಿಂತು ಬರೇ ಫೇಸ್ಬುಕ್ ನಲ್ಲಿ ನಿಂತು ಬಗಳದು ಮಾಡ್ತಾನ ಇಲ್ಲಿ ಬಂದಿದ್ದಾನೆ ಕರೆಸುವ ನಿನ್ನ ನಾಗರಾಜ್ ಕುಂಡಿಪಲ್ಲಿಯನ್ನು ಕರೆಸು ಪ್ರಭು ಅವರಿಗೆ ಮೂರು ದಿನ ಆಯ್ತು ಸಂಡಾಸು ಹತ್ತಿ ದಿಲ್ಲಿಯ ಹಚ್ಚಿಕೆ ನಲ್ಲಿ ಬಿಡಲು ಹೋಗಿದ್ದಾರೆ ಮಹಾಪ್ರಭು ಶಕ್ತಿ ಕುಮಾರ್ ಅವರ ಹೆಸರು ಕೇಳಿದ ತಕ್ಷಣ ಅವನಿಗೆ ಚಡ್ಡಿಯಲ್ಲಿ ಸಂಡಾಸ್ ಬಂದ್ಬಿಟ್ಟಿದೆ ಏನು ಅವನು ದಿಲ್ಲಿ ಹಚ್ಚಿಕೆ ನಲ್ಲಿ ಬಿಡಲು ದಿಲ್ಲಿಗೆ ಹೋಗಿದ್ದಾನೆಯೇ ನರ ಹೇಡಿ ನಾಗರಾಜ್ ಕುಂಡಿಪಲ್ಲಿ ಏ ಸಾಣೆಬೆನ್ನೂರಿಗೆ ನಾನು ಯುದ್ಧಕ್ಕೆ ಬಂದಾಗ ನೀನು ಬರ್ತೀಯ ಅಂತ ನಾನು ಬಂದಿದ್ದೇನೆ ಆದರೆ ಆಸ್ಥಾನದಲ್ಲಿ ಸೇವಕರನ್ನು ಮಾತ್ರ ಬಿಟ್ಟು ಹೋಡಿಗೆ ಹೋಗಿದ್ದೀಯಲ್ಲ ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕಿ ನಿನಗೆ ಧೈರ್ಯ ಇದ್ದರೆ ಶೌರ್ಯ ಇದ್ದರೆ ನನಗೆ ಫೋನ್ ಮಾಡಿ ಮಾತಾಡ ತಿಂಡಿದ್ರು ನಿನಗ ಮಹಾಪ್ರಭು ಅವ್ರಿಗೆ ವೈದ್ಯರು ಮೊಬೈಲ್
ವಾಪಸ್ ಬೇಡ ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ಅವರಿಗೆ ಹೂಸಿಂದ ಪ್ರಾಬ್ಲಮ್ ಇದೆ. ಅಲ್ಲಿ ಆ ಆಸ್ಪತ್ರೆಯಲ್ಲಿ ಎಷ್ಟು ಜನರಿಗೆ ಗ್ಯಾಸ್ ಬಿಟ್ಟು ಬಿಟ್ಟು ಪಾಂಕ್ ಟಾಂಕ್ ಕನಸಿ ಹೊಲಸು ಹಿಡಿಸಿದ್ದಾನೋ ಯಾರಿಗೆ ಗೊತ್ತು. ಇರಲಿ, ಆಕೆ ಯಾರು ಪಕ್ಕ ಅವಳ್ಯಾರು ಹಳದಿ ಸೀರೆಯಲ್ಲಿ ಕನ್ನಡಕ ಹಾಕೊಂಡು ಬರಗಾಲ ಬಸರಿಂಗದಲ್ಲಿ ಇದ್ದಾಳ? ಯಾರು ಅವಳು? ಬೂರ್ಸ್ ಮುಗಳೇ ಅವಳು. ಅವರು ನಾಗರಾಜ್ ಕುಂಡಿಪಲ್ಲಿ ಅವರ ಪ್ರೇಯಸಿ. ಅವಳ ಹೆಸರು ಶಾಂತಿ ಅಂತ ಹೇಳಿ ಪ್ರಭು. ಶಾಂತಿ? ಹಾಗಾದರೆ ನಾನು ಅವಳಿಗೆ ಮಾಡಿಸಲಿ ವಾಂತಿ. ಏ ಇಲ್ಲ, ನಮ್ಮ ಮಹಾರಾಜರು ಇದ್ದಾರೆ. ಅವರು ಮಾಡಿಸಿದ್ದಾರೆ, ಮಾಡಿಸುವಲ್ಲಿ ಪ್ರಯತ್ನ ಮಾಡುತ್ತಿದ್ದಾರೆ ಗುರು. ಯಾಕೆ? ಅವರಿಗೆ ಏನಾದ್ರೂ ಲಿಂಗ ಪರಿವರ್ತನೆ ಆಗಿದೆಯೇ? ಇಲ್ಲ, ಇವಾಗ ಲಂಡನ್ ಹೋಗಿದ್ದಾರೆ. ಲಂಡನ್ ಹೋಗಿ ಲಂಡನ್ ಬಿಟ್ಟು ಮಾತ ಹೇಳಿಬಿಡು ಅವರಿಗೆ. ಅಲ್ಲಿ ತನಕ ಈ ಶಾಂತಿಯನ್ನು ನಾವು ನಮ್ಮ ಆಸ್ಥಾನಕ್ಕೆ ಕರೆದುಕೊಂಡು ಹೋಗುತ್ತೇವೆ. ಶುಭ ಶುಭ ಪ್ರಭು, ಹಾಗೆ ಮಾಡಬೇಡಿ ಸಾರಥಿ ಪ್ರಭು. ಆ ನಾಗರಾಜ ಕುಂಡಿಪಲ್ಲಿಯ ಸೇವಕಿ ಇದ್ದಾಳಲ್ಲ, ಯಾರು ಪ್ರೇಯಸಿ, ಅವಳನ್ನು ಒಂದು ಕೈ ನೋಡಿಕೊಂಡು ಬರುತ್ತೇನೆ. ನೀವು ಇಲ್ಲೇ ಕುಳಿತುಕೊಳ್ಳಿ. ಆಯ್ತು ಪ್ರಭು. ನಾಗರಾಜ್ ಕುಂಡಿಪಲ್ಲಿಗೆ ನನ್ನ ಬಿಲ್ ಸಿಗಾಕ. ಸಾರಥಿ, ನೀನು ಇಲ್ಲಿ ಕುಳಿತುಕೋ, ನಾನು ಹೋಗಿ ಬರುತ್ತೇನೆ. ಅವನು ಎಲ್ಲಿ ಬೇಕಾದಲ್ಲಿ ಬಿಡಾಕತ್ತಲ್ಲ ಓಮರ. ಇದು ಸಾಣೇಬೆನ್ನೂರು, ಸಾಣೇಬೆನ್ನೂರಿನ ನಾಗರಾಜ್ ಕುಂಡಿಪಲ್ಲಿಯ ಪ್ರೇಯಸಿಗೆ ಒಂದು ಕೈ ನೋಡೇ ಬಿಡೋಣ. ಅಯ್ಯೋ ಮಹಾಪ್ರಭುಗಳು, ನನ್ನನ್ನೇನು ಮಾಡಬೇಡಿ. ಆಹಾ, ಏ ಬಾಲೆ, ಯಾರು ನೀನು? ನಾನು ನಾಗರಾಜ್ ಕುಂಡಿಪಲ್ಲಯ್ಯವರ ಪ್ರೇಯಸಿ. ಪ್ರೇಯಸಿ? ಮೂರು ದಿನಕ್ಕೊಮ್ಮೆ ಜಳಕ ಮಾಡುವ ನಾಗರಾಜ ಕುಂಡಿಪಲ್ಲಿಗೂ ಪ್ರೇಯಸಿ ಬೇಕೆ? ಬಾಯಲ್ಲಿ ಹಲೆಯೋ. ಇಲ್ಲ ಸ್ವಾಮಿ, ಅವರು ಮಾಡುದು ತಿಂಗಳಿಗೆ ಒಮ್ಮೆ. ತಿಂಗಳಿಗೊಮ್ಮೆ? ಮತ್ತ ಅಂದ, ಒಂದು ವಾರಕ್ಕೊಮ್ಮೆ ಜಳಕ ಮಾಡುವ ಅಂದ್ರೆ ತಿಂಗಳಿಗೊಮ್ಮೆ ಜಳಕ ಮಾಡ್ತೀಯ ಬೂರ್ಸು ಮುಕ್ಕಳಿಯವನೇ. ಹಾಗಾದ್ರೆ ನಿನ್ನ ಏನು ನಿನ್ನ ಹೆಸರು? ನನ್ನ ಹೆಸರು ಶಾಂತಿ ಅಂತ. ಶಾಂತಿ? ಹಾಗಾದ್ರೆ ಆ ಡಿಸ್ಕೋ ಶಾಂತಿಯೇ ನೀನಾಗಿರಬಹುದೇ? ಅಲ್ಲ ಸ್ವಾಮಿ, ಅವರ ತಂಗಿ ವಾಸ್ಕೋ ಶಾಂತಿ. ವಾಸ್ಕೋ ಶಾಂತಿಯೇ? ಹಾಗಾದ್ರೆ ನಾಗರಾಜ್ ಕುಂಡಿಪಲ್ಲಿ, ಹಾಗಾದ್ರೆ ಅವನು ನಿನಗೆ ವಾಂತಿ ಮಾಡಿಸಿದ್ದಾನೆಯೇ? ಹ್ಞೂ ಪ್ರಭು. ಎಲ್ಲಿ? ದಾವಣಗೆರೆ ಪ್ರೀತಮ್ ಲಾಡ್ಜ್ನಲ್ಲಿ. ದಾವಣಗೆರೆ ಪ್ರೀತಮ್ ಲಾಡ್ಜ್ನಲ್ಲಿ ವಾಂತಿ ಮಾಡಿದ ಶಾಂತಿ ನೀನೇ ಇರಬಹುದೇ? ಹೌದು ಸ್ವಾಮಿ. ಲೇರಣ್ಣ ಹೇಳಿ, ನಾನು ಹೇಳಿಲ್ಲವೇ ನಿನಗೆ? ನೀನು ಈ ತರ ಈ ಶಾಂತಿಯನ್ನು ಕರೆದುಕೊಂಡು ವಾಂತಿ ಮಾಡಿಸಿದ್ದೀಯಲ್ಲ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನೋ ಇದೆ. ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ನಾನು ನಿನಗೆ ವಾಂತಿ ಮಾಡಿಸುತ್ತೇನೆ, ಬರುತ್ತೀಯಾ? ಇಲ್ಲ ಸ್ವಾಮಿ, ನನಗೆ ಅವರೇ ವಾಂತಿ ಮಾಡಿಸಬೇಕು. ಅಂತದೇನು ಕೊಟ್ಟಿರಬಹುದು ಆ ನಾಗರಾಜ ಕುಂಡಿಪಲ್ಲೆ? ಏ ಸಾಣೆ ಹಣ್ಣಿ ಹಣ್ಣ, ಸಾಣೆಬೆನ್ನೂರಿನ ನಾಗರಾಜ್ ಕುಂಡಿಪಲ್ಲೆ, ನಿನಗೆ ತಾಕತ್ತಿದ್ದರೆ ಬಂದು ಇವಳನ್ನು ಬಿಡಿಸಿಕೊಂಡು ಹೋಗು. ನಾನು ಇವಳನ್ನು ಕರೆದುಕೊಂಡು ಹೋಗುತ್ತೇನೆ. ನನ್ನ ನಿನ್ನ ಯುದ್ಧ ಮುಂದೆ ಭೇಟಿಯಾಗಲಿ. ದೂರವಾಣಿ ಕರೆ ಮಾಡೋ, ನಿನ್ನ ಜೊತೆ ಮಾತನಾಡುತ್ತೇನೆ. ಶಾಂತಿ, ಬಾ ಹೋಗೋಣ. ಬೇಡ ಬಾ, ಬಾ ಹೋಗೋಣ. ಮಹಾಪ್ರಭು, ಮಹಾಪ್ರಭು, ನಮ್ಮ ಶಾಂತಿಯನ್ನು ಬಿಟ್ಟು ಬಿಡಿ. ಮತ್ತ ಅಂದ, ನಿನ್ನ ನಿಮ್ಮ ನಾಗರಾಜ್ ಕುಂಡಿಪಲ್ಲಿಯ ಪ್ರೇಯಸಿ ಶಾಂತಿಯನ್ನು ನಾನು ಬಿಡಲು ಬಂದಿಲ್ಲ. ಅವಳನ್ನು ಕರೆದುಕೊಂಡು ಹೋಗುತ್ತೇನೆ. ಅವನಿಗೆ ಹೇಳು, ಬಂದು ನಮ್ಮ ಆಸ್ಥಾನದಲ್ಲಿ ಬಂದು ನನ್ನ ಜೊತೆ ಯುದ್ಧ ಮಾಡಿ ಆ ಶಾಂತಿಯನ್ನು ಕರೆದುಕೊಂಡು ಹೋಗು ಅಂತ ಹೇಳು. ಅಲ್ಲಿ ತನಕ ಆ ಶಾಂತಿಗೆ ನಾನು ವಾಂತಿ ಮಾಡಿಸುತ್ತೇನೆ. ಸಾರಥಿ, ನಡೆ ಹೋಗೋಣ. ಶಿವ ಹೋಗೋಣ ಸಾರಥಿ.